ದೇಹ ಅನ್ನೋ ಪಟಾಕಿಗೆ ಆಯುಸ್ಸು ಅನ್ನೋ ಬತ್ತಿ ಇಟ್ಟು ಅದನ್ನು ಅಲ್ಲೇ ಅಂಟಿಸ್ಕೊಳ್ತಿರ್ತಾನೆ ಪರಮಾತ್ಮ. ಅದು ಯಾವಾಗ ಸಿಡಿಯುತ್ತೋ ಗೊತ್ತಾಗಲ್ಲ ತಾಯಿ. ಯಾಕೆ ಮಾವ ಈಗ ಈ ಮಾತು? ನಾನೊಂದು ವೇಳೆ ಕಣ್ಣು ಮುಚ್ಕೊಂಡ್ಬಿಟ್ರೆ ಮಾವ, ಸೂರ್ಯನ ಬಗ್ಗೆ ಯೋಚನೆ ಮಾಡೋಕ್ಕೆ, ಅವನಿಗೆ ಸದಾ ಒಳ್ಳೆಯದನ್ನು ಬಯಸೋದಕ್ಕೆ ಇನ್ನೊಂದು ಜೀವ ಕೊಟ್ಟಿದ್ದಾನೆ ದೇವರು. ಅವನು ಯಾವಾಗ ಕರೆದರೂ ಹಿಂದು ಮುಂದೆ ಯೋಚನೆ ಮಾಡದೆ ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬಿಡ್ತೀನಿ ತಾಯಿನ. ಮಾವ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಮಾವ. ಪ್ರತಿದಿನ ಬೆಳಗ್ಗೆ ತಾಳಿನ ಕಣ್ಣು ಗತ್ಕೊಂಡಿದ್ರು ಈ ಮುಖ ನೋಡಿದ್ರೇನೆ ನನಗೆ ಬೆಳಗಾಗೋದು. ನನಗೆ ಗಂಡಿನ ಶ್ರೇಯಸ್ಸು ಎಷ್ಟು ಮುಖ್ಯನೋ ತಂದೆ ಆಯಸ್ಸು ಅಷ್ಟೇ ಮುಖ್ಯ ಮಾವ.